ಸಜ್ಜನ ಬಂಧುಗಳೇ, ನೀವಿನ್ನೂ ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಜೊತೆಗೆ ಕಮೆಂಟ್ ಇರಲಿ. ಬೇರೆಯವರು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಎಂದು ಬೇಜಾರ್ಯಾಕೆ? ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಕಲ್ವೇ? ಅಗತ್ಯ ವೇಳೆಯಲ್ಲಿ ಕೊಟ್ಟದ್ದು ಅಲ್ಪವಾದರೂ ಅಮೂಲ್ಯ. ಜೀವನ ಅನ್ನೋದು ಬರೀ ಸುಖದಿಂದ ಕೂಡಿರುವುದಿಲ್ಲ, ಅದು ಸುಖ ದುಃಖಗಳ ಒಂದು ಮಿಶ್ರಣ. ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ನಮ್ಮ ಅಳತೆಯನ್ನು ಮೀರಿದ ಒಳ್ಳೆಯತನಕ್ಕೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಬಾರಿ ಶಿಕ್ಷೆ ಆಗ್ತದೆ. ಯಾರೇ ಬರಲಿ, ಯಾರೇ ಹೋಗ್ಲಿ, ನೀನ್ ಮಾತ್ರ ಚೇಂಜ್ ಆಗ್ಬೇಡ. ಯಾಕಂದ್ರೆ ನೀನು ಅವರಿಗೋಸ್ಕರ ಚೇಂಜ್ ಆದ್ರೆ ನಾಳೆ ಅವರು ನಿನ್ ಬಿಟ್ಟು ಹೋದ್ರೆ ನೀನು ಮೊದಲಿನ ತರ ಆಗೋಕೆ ತುಂಬಾ ಕಷ್ಟಪಡ್ಬೇಕಾಗುತ್ತೆ. ಎಚ್ಚರ. ಕೆಟ್ಟದ್ದು ಕೊನೆವರೆಗೆ ಇದ್ದು ಕೊನೆಯಲ್ಲಿ ಕೈ ಕೊಟ್ಟು ಹೋಗ್ತದೆ, ಒಳ್ಳೆಯತನ ಕೊನೆಯಲ್ಲಿ ಕೈ ಹಿಡಿದು ಬದುಕು ಕೊನೆಯಾಗದಂತೆ ಕಾಯ್ತದೆ. 10 ಜನರ ಬಳಿ ಕುಳಿತುಕೊಂಡು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಕ್ಕಿಂತ ಒಬ್ಬಂಟಿಯಾಗಿ ಕುಳಿತುಕೊಂಡು ಒಂದು ಪುಸ್ತಕವನ್ನ ಓದುವುದು ಶ್ರೇಷ್ಠವಾದ ಕೆಲಸ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಜೀವನ ಮಾಡೋದೇ ಒಂದು ದೊಡ್ಡ ಸಾಧನೆ ಆಗೋಗಿದೆ. ಮೌನವಾಗಿರ್ಬೇಕು ನಮ್ಮ ಕೆಟ್ಟ ಸಮಯ ಕಳೆಯುವವರೆಗೂ, ನೋವು ಕೊಟ್ಟವರು ನಮ್ಮ ಮುಂದೆ ಕೊರಗುವವರೆಗೂ. ನಂಬಿಕೆ ಇರಲಿ, ಟೈಮ್ ಎಲ್ಲವನ್ನು ಬದಲಾಯಿಸುತ್ತೆ. ಪ್ರತಿ ಬಾರಿ ಓದಿದ ಸಾಲು ಹೊಸ ಅರ್ಥವನ್ನೇ ನೀಡುತ್ತದೆ. ಪ್ರತಿದಿನ ಬದುಕು ಹೊಸ ಜೀವನವನ್ನೇ ಕಲಿಸ್ತದೆ. ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ರೂ ಅನ್ನವನ್ನು ಆನ್ಲೈನ್ನಲ್ಲಿ ಬೆಳೆಯಲಾಗುವುದಿಲ್ಲ, ರೈತನ ಬೆವರಿನಿಂದ ಮಾತ್ರ ಸಾಧ್ಯ. ಕಷ್ಟಗಳು ಬರೀ ನೋವನ್ನಷ್ಟೇ ಕೊಡುವುದಿಲ್ಲ, ನಿಜವಾದ ಮಿತ್ರರು ಯಾರು ಎಂದು ಕೂಡ ಗುರುತಿಸಿಕೊಡ್ತದೆ. ದಾನ ಧರ್ಮ ಮಾಡಿ, ಆದರೆ ಇರುವುದನ್ನು ಪೂರ್ಣ ಕಳೆದುಕೊಳ್ಳದಿರಿ. ಕರುಣೆ ತೋರಿಸಿ, ಆದರೆ ಮೋಸ ಹೋಗದಿರಿ. ಪ್ರೀತಿ ತೋರಿಸಿ, ಆದರೆ ಅವರಿಗೆ ಗುಲಾಮರಾಗಬೇಡಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.